ಗೌಡರನ್ನ ನಾವು ಒತ್ತಾಯ ಮಾಡ್ತೀವಿ. ನಿಮ್ಮಂಥವ್ರು ಇವ್ರಿಗೆ ಬುದ್ಧಿ ಹೇಳದೇ ಇದ್ರೆ ಇನ್ಯಾರು ಹೇಳಬೇಕು ಅಂತ. ಯಾಕೆಂದರೆ ಒಂದು ಗೌಡರಿಗೆ ಆ ಹಕ್ಕಿದೆ, ಆ ನೈತಿಕತೆ ಇದೆ. ಏ ಶಾಸಕರುಗಳ ಗರಡಿನಲ್ಲಿ ಪಳಗಿದವರು ವೈಕುಂಠ ಬಾಳಿಗ ಅಂತ ಖ್ಯಾತ ಸ್ಪೀಕರನ್ನು ಕಂಡಂಥವ್ರು. ಆ ಕಾಲದಿಂದ ಅವ್ರ ಕಾಲದಲ್ಲಿ ಹೇಗೆ ನಡೀತಿತ್ತು ಸದನ ಅಂದರೆ, ಬೆಳಗ್ಗೆ 9:30 ಸ್ಟಾರ್ಟ್ ಆಗೋದು ಸದನ, ರಾತ್ರಿ 12 ಗಂಟೆವರೆಗೆ ನಡೆಯೋದು. ರಾತ್ರಿ 12 ಗಂಟೆನಲ್ಲೂ ಗ್ಯಾಲರಿ ಒಳಗಡೆಯಲ್ಲಿ ಜನ ದೇವೇಗೌಡರು ಏನು ಮಾತಾಡ್ತಾವ್ರೆ, ದೇವರಾಜ ಅರಸು ಏನು ಮಾತಾಡ್ತಾರೆ, ಗೋಪಾಲ್ ಗೌಡರು ಏನು ಮಾತಾಡ್ತಾರೆ ಅಂತ ಹೇಳಿ ಆಸಕ್ತಿಯಿಂದ ಕೇಳ್ತಾ ರಾತ್ರಿ 12 ಗಂಟೆ ಗ್ಯಾಲರಿ ತುಂಬಿರೋದು. ಈಗ ಬರೀ ಶಾಲೆ ಮಕ್ಕಳುಗಳು ಕೈ ಕರ್ಕೊಂಬಂದು ತುಂಬಿಸ್ತೀವಿ. ಅಂದರೆ ಆವಾಗ ಒಂದೇ ಒಂದು ಅಸಂಸದೀಯ ಪದ ಬಳಕೆ ಇತ್ತಿಲ್ಲ, ಧರಣಿ ಸತ್ಯಾಗ್ರಹಗಳಿತ್ತಿಲ್ಲ, ಮತ್ತು ಬಾವಿಗೆ ಬಿದ್ದು ಈಜಾಡು ಕೆಲಸ ಇತ್ತಿಲ್ಲ, ಎಲ್ಲವೂ ರಚನಾತ್ಮಕವಾಗಿ ನಡೀತಿತ್ತು. ಹಾಗೆ ನಡೆಸ್ಕೊಂಡು ಬಂದಂಥ ಅನುಭವದ ಹಿನ್ನೆಲೆ ಒಳಗಡೆ ಇಷ್ಟು ಹದಗೆಟ್ಟು ಹೋಗಿರುವಂಥ ವ್ಯವಸ್ಥೆ ಸದನ ಮೌಲ್ಯಗಳ ಬಗ್ಗೆ ಗೌಡರಂಥವ್ರು ತಿಳುವಳಿಕೆ ಹೇಳಲಿಲ್ಲ ಅಂದರೆ ಮುಂದೆ ಇಂಥವು ಯಾವ ಇನ್ನು ಬರುವ ಶಾಸಕರುಗಳು ಅವರ ಕ್ವಾಲಿಟಿಗಳು ಇವೆಲ್ಲ ಇನ್ನು ಸದನ ಅನ್ನೋದಕ್ಕೆ ಅರ್ಥವೂ ಇರೋಲ್ಲ. ಅದು ಆಗಸ್ಟ್ ಬಾಡಿ ಅಂತ ಹೇಳ್ತೀವಿ, ಆ ಆಗಸ್ಟ್ ಬಾಡಿ ಬೇಡ, ಅದು ಹೇಳೋದೇ ಬೇಡ. ಹಾಗಾಗಿ ಗೌಡ್ ಹೇಳಬೇಕು. ದತ್ತ ಅವರು ತುಂಬ ಹಳೆಯ ದಿನಗಳನ್ನೆಲ್ಲ ನೆನೆಸ್ಕೊಂಡು ಹೇಳಿದರು, ಆ ಕಾಲವೇ ಬೇರೆ, ಅದೆಲ್ಲ ಉಪಯೋಗ ಇಲ್ಲ. ಏನಾಯಿದ್ರು ಪ್ರತಿಯೊಬ್ಬರು ಅವರವ್ರ ಚಲಾಯಿಸ್ತಾರೆ. ಆ ಕಾಲದಲ್ಲಿ ಯಾರಾದರೂ ಹೇಳ್ತಾರೆ ಅಂದರೆ ಅದಕ್ಕೊಂದು ಗೌರವ ಇರೋದು. ನಾನು ಬಹುತೇಕ ಸಂದರ್ಭದಲ್ಲಿ ನಾನು ಎಲ್ಲೊಳಗಡೆ ಹೋಗಲೇ ಇಲ್ಲ. ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಎಲ್ಲೊಳಗಡೆ ಹೋಗಲಿಲ್ಲ. ವಿರೋಧ ಪಕ್ಷದ ನಾಯಕನಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಅಭಿಪ್ರಾಯ ಹೇಳ್ತಾ ಇದ್ದೆ ಹೊರತಾಗಿ ಎಲ್ಲೊಳಗೇ ನಾನು ಹೋದ ದಿನವೇ ಇಲ್ಲ. ಇದು ಒಂದು. ಎರಡನೇದು, ಒಂದು ಅಶ್ಲೀಲ ಪದ ಬಳಕೆ ಮಾಡಲಿಲ್ಲ ನನ್ನ ಲೈಫಲ್ಲೇ ಮಾಡಿಲ್ಲ. ಅದು ದತ್ತ ಅವ್ರಿಗೆ ಗೊತ್ತಿದೆ, ನನಗೆ 60 ವರ್ಷ ಆಯಿತು ನಾನು ಅಶ್ಲೀಲ ಪದ. ಈಗ ಏನು ನಡೀತಾ ಇದೆ, ಪರಸ್ಪರ ಕೈ ಎತ್ತಿ ಅಶ್ಲೀಲ ಶಬ್ದಗಳನ್ನು ಬಳಸ್ಕೊಂಡು ಬಹಳ ತಳಮಟ್ಟಕ್ಕೆ ಹೋಯಿತು ನಮ್ಮ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ತು. ಅವ್ರು ಹೇಳಿದ ಸರಿ ಎಂತೆಂಥವ್ರದ್ರಿ ಹಿಂದೆ ಕೆ ಟಿ ಭಾಷಮಯ್ಯಂಗಾರು ಸ್ಪೀಕರ್ ಆದ್ದೀನೂ ನೋಡಿದ್ವಿ ನಾನು. ಆಗ ವಿಧಾನಸಭೆ ಮೇಲುಗಡೆ ಇದರಲ್ಲಿ ಕೂತ್ಕೊಂಡು ಗ್ಯಾಲರಿಯಲ್ಲಿ ಹನುಮಂತ ಇದ್ರು ಮುಖ್ಯಮಂತ್ರಿ ಆ ದಿನಗಳೆಲ್ಲ ಇತ್ತು. ಇದರ ಉಪಯೋಗ ಆಗಲ್ಲ ಈಗ. ಇದರಿಂದ ನಾನು ಸ್ಪೀಕರ್ ಬಗ್ಗೆನೂ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನೋಡಿದ್ದೇನೆ, ನಿನ್ನೆ ತುಂಬ ಹೊತ್ತು ನೋಡಿದ್ದೇನೆ. ಈಗ ಅವ್ರು ಹೇಳಿದ ನಾವು ಹೇಳಿದರೆ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅಂತೇಳಿ ನಾನಂತೂ ಖಂಡಿತ ದತ್ತಾರ್ಲು ವಿನಂತಿ ಮಾಡ್ತೇನೆ. ವಿಶ್ವಾಸ ಇಲ್ಲ, ಸುಮ್ಮನೆ ನಾವು ಮೇಲೆ ಬಿದ್ದು ಹೇಳಿದ್ರೆ ಅರ್ಥ ಇಲ್ಲ. ಆದ್ದರಿಂದ ನಾನು ಈಗ ಅಲ್ಲೇನು ನಡೀತಾ ಇದೆ ಅಹೋರಾತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಧರಣಿನ. ಅದು ವರ್ಗ ಮುಂದೂಡ್ತಾರೆ ಮನೆಗೆ ಹೋಗ್ತಾರೆ. ಅಹೋರಾತ್ರಿ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿ ಅದೊಂದು ಕಾಲ ಇತ್ತು. ಏಕೆಂದರೆ ನಾನು ಹೋಗಿ ಮಾತಾಡಿಸಿದ್ದೇನೆ, ಆಗ ಆ ಸನ್ನಿವೇಶಗಳೇ ಬೇರೆ. ಈಗ ಏನು ಇದಾದ ಎಂಥದ್ದು ಅದ್ರ ಬಗ್ಗೆ ನನಗೆ ತುಂಬ ನೋವಿಂದ ಹೇಳ್ತೀನಿ. ಈ ದಾರಿ ತಪ್ಪಿ ಹೋಗ್ತಾ ಇದೆ, ಇದಾಗಬಾರ್ದಾಗಿತ್ತು. ಇದು ಪ್ರಾರಂಭದಲ್ಲೇ ಅದನ್ನು
ನಿಪ್ಪಿಟ್ಟಿಂದೆ ಬಳ್ಳ ಅಂತ ಹೇಳ್ತಾರಲ್ಲ, ಚೂಟು ಹಾಕೋದು, ಚೂಟು ಹಾಕೋದು ಮಾಡಬೇಕಾಗಿತ್ತು. ಅದು ಆಳೋ ಪಕ್ಷರೇ ಅದು ಮುಂದೆ ನಿಂತು ಮಾಡಬೇಕಾಗಿತ್ತು. ಅಲ್ಲಿ ಫೇಲ್ ಆಗಿದ್ದಾರೆ. ನಾನು ಯಾರ ಬಗ್ಗೆಯೂ ಲೂಸ್ ಆಗಿ ಮಾತಾಡಿದೆ. ಏ ನಂದು ಈದ್ಗ ಮೈದಾನದ್ದು, ನಮ್ಮ ದತ್ತ ಇಲ್ಲೇ ಇದ್ದಾರೆ. ಪ್ರತಿ ವರ್ಷ ಸಾವಿರಾರು ಜನ ಪೊಲೀಸರು ಬಂದು ಅಲ್ಲಿ ಗೋಲಿಬಾರು ಇವೆಲ್ಲ ನಡೆದು ನೋಡಿದ್ವಿ. ನಾನು ಡಿಸೆಂಬರ್ 11 ಓದ್ತು, ಜನವರಿ 26 ರಿಪಬ್ಲಿಕ್ ಡೇ, ಒಂದು 25 ದಿನ, ಇದೊಂದು 19 ದಿನ. ಸಾಲ ಮಾಡಿದ್ರು ಕಾಂಗ್ರೆಸ್ದು ರೂರಲ್ ಪ್ಲೇಸಲ್ಲಿದ್ದಾಗ ಇದೇ ರಾಷ್ಟ್ರಧ್ವಜದ್ದೇ ಇಶ್ಯೂ ಅದು. ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿದ್ದರು. ನೋ, ಕಾಂಗ್ರೆಸ್ ಸೆಕೆಂಡ್ ಅಪೋಸಿಷನ್ 33, ಬಿಜೆಪಿ 39, ನಮ್ದು 113. ಲೆಟ್ ಇಸ್ ಬಿ ಆನೆಸ್ಟ್, ಬಿಜೆಪಿಯ ಒಬ್ಬ ಮುಖಂಡ ನಾನು ಅಲೋ ಮಾಡ ನಾನು ಯಾವುದೇ ಕಾರಣದ ನಿಲ್ಲಿಸೋದಿಲ್ಲ ಯಡಿಯೂರಪ್ಪ. ಏನು ಮಾಡ್ತಾರೋ ಮಾಡಿ, ಮುಖ್ಯಮಂತ್ರಿಯಾಗಿ ನನಗೆ ಏನು ಅಧಿಕಾರ ಇದೆಯೋ ಚಲಾಯಿಸ್ತೀನಿ. ನನಗೇನು ಅಧಿಕಾರ ಇದೆಯೋ ಚಲಾಯಿಸ್ತೀನಿ. ಒಬ್ಬ ಕಾಂಗ್ರೆಸ್ಸಿನ ಮಾಜಿ ಮಂತ್ರಿ, ಅದು ಮುಸ್ಲಿಂ ಲೀಡರ್, ನೀವು ಹೇಳಿದ್ರೆ ಕೇಳಕ್ಕೆ ನಾವೇ ಇಲ್ಲಿ ಬಂದಿಲ್ಲ ಅಂತ ಹೇಳಿ ತುಂಬ ಕೆಟ್ಟದ ಮಾತಾಡ. ಅಂದರೆ ಯಾವುದೇ ಅಶ್ಲೀಲ ಮಾತಾಡಲಿಲ್ಲ, ನೀವೇನು ಮಾಡ್ತೀರೋ ಮಾಡಿ, ನಾವು ಈ ರಾಜ್ಯಕ್ಕೆ ಒಪ್ಕೊಳ್ಳೋದಿಲ್ಲ. ಕಾಂಗ್ರೆಸ್ಸಿನ ಮಾಜಿ ಮಂತ್ರಿ, ನಾ ಹೇಳಿದೆ ನೀವು ಒಪ್ಕೊಳ್ಳೋದಿಲ್ಲ ಅಂದರೆ ನೀವು ಅಲ್ಲಿ ಅಡ್ಡಿಪಡಿಸೋದ್ರೆ ಒಳಗಾಗ್ತೀನಿ. ನೀವು ನಾ ಏನು ಮಾಡಿದೇನೋ ಬೇಡ, ಏನು ಬೇಕೋ ಎಲ್ಲ ಕಡೆ ಬಂದೋಬಸ್ತ್ ಮಾಡಿದೆ, ಯಾರೂ ಬರಲಿಲ್ಲ. ಇಲ್ಲಿ 9 ಗಂಟೆ ಟೈಮ್ನಲ್ಲಿ ನಾವು ಫ್ಲ್ಯಾಗ್ ಹಾಯಿಸ್ಟ್ ಮಾಡಿದ್ವಿ. ಅಲ್ಲಿ ಮುಸ್ಲಿಂ ಲೀಡರ್ಗಳೇ ಅವ್ರ ಕೈಲೇ ಮಾಡಿಸ್ತೀವಿ. ಎಕ್ಸಾಕ್ಟ್ಲಿ 8:00 ಬರ್ಮನ್ ಅಂತ ಅಡಿಷನಲ್ DG ಸರ್, ಬೆಳಿಗ್ಗೆ 6 ಗಂಟೆ ಮಾಡಿಸ್ಬಿಡ್ತೀನಿ ಸರ್ ಅಂತ. ನಾನು ಯಾವ ಟೈಮಿಗೆ ಮಾಡ್ತೀನೋ ಅದೇ ಟೈಮಿಗೆ ಮಾಡು, ಅಶಾಂತಿ ಹೇಗಾಗುತ್ತೆ ನೋಡ್ತೀನಿ. ನಾವು ಅಧಿಕಾರದಲ್ಲಿದ್ವಿ, ಮಾಡಿದ್ವಿ. ಆದರೆ ಈಗ ನಾವು ಅವ್ರಿಗೆಲ್ಲ ಹೇಳೋ ಶಕ್ತಿ ಇಲ್ಲ. ದಯಮಾಡಿ, ಎಲ್ಲರೂ ಸಮರ್ಥರೇ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಗೋಗೆ. ನೋಡಿಮ್ಮ, ಹೌಸ್ ಒಳಗಡೆ ಕಾಂಗ್ರೆಸ್ನವರು ಅವ್ರು ಇದನ್ನು ತಗೊಂಡೋಗಿದ್ದಾರೆ, ಏನ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರಧ್ವಜ ಈಗ ತಗೊಂಡು ಹೋಗಿದ್ದಾರೆ. ಇದು ಎಲ್ಲ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ಗೆ ಸುಪ್ರೀಂ ಕೋರ್ಟ್ವರೆಗೂ ಶಕ್ತಿ ಇದೆ. ಸುಪ್ರೀಂ ಕೋರ್ಟು ಜೀವಂತವಾಗಿದೆ. ಈ ದೇಶದಲ್ಲಿ ಒಂದು ಅಸೆಂಬ್ಲಿ ಒಬ್ಬ ಮಂತ್ರಿ ಹೇಳಿದರು ಅಂತ ಹೇಳಿದರೆ ಅದು ಕಾನ್ಸ್ಟಿಟ್ಯೂಷನ್ನ ಕೊಲೆ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಯಲ್ಲಿ. ಅವ್ರು ಯಾವ ಆವೇಶ ಮಾತಾಡಿದಾರೋ ಅದ್ರ ಬಗ್ಗೆ ನಾನು ರಿಯಾಕ್ಟು ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಕಾನ್ಸ್ಟಿಟ್ಯೂಷನ್ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಒಂದು ಕಡೆ, ಆದರೆ ಅಂಬೇಡ್ಕರ್ ಅವರು ಹೇಗೆ ನಾವು ನಡ್ಕೋಬೇಕು ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ BJP ಅವರು ಶಕ್ತಿ ಗಳಿಸ್ಕೊಳ್ಳೋದಕ್ಕೆ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ. ಆ್ಯಕ್ಚುಯಲ್ ಆಗಿ ಹೇಳೋದಾದರೆ ಸ್ವಲ್ಪ ಇವತ್ತು ಏನಾಗಿತ್ತು ಅಂದರೆ ಸಡಿಲ ಆಗ್ತಾ ಇತ್ತು,
ಮತ್ತೆ ಕನ್ಸಲಿಡೇಟ್ ಮಾಡ್ಕೊಂಡಿದ್ದಾರೆ. ಇದರೊಳಗೆ ಅಷ್ಟು ಸುಲಭ ಇಲ್ಲ. ಅವ್ರು ಯಾವ ಕಾರಣದ ಇದು ಮಾಡಿದ್ದಾರೆ, ಎಲ್ಲಿಂದ ಬಂತು, ಯಾರು ಮೂಲ ಹುಡುಕಿದ್ರೆ, ನಾನು ಮೊನ್ನೆ ಹೇಳಿದೆ ಕೋಸ್ಟಲ್ ಬೆಲ್ಟಿಂದಲೇ ಸ್ಟಾರ್ಟ್ ಆಯಿತು. ಏನು ಸ್ವಲ್ಪ ಭಾರತೀಯ ಜನತಾ ಪಾರ್ಟಿ ಒಳಗೆ ಸ್ವಲ್ಪ ಗೊಂದಲ ಶುರುವಾಯಿತು. ಅದಕ್ಕೆ ಮೂಲತಃ ಈಗ ಭಾರತೀಯ ಜನತಾ ಪಾರ್ಟಿ ಕನ್ಸಲಿಡೇಟ್ ಮಾಡಿಕೊಳ್ಳೋದಕ್ಕೆ ಇದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಮಂತ್ರಿ ಬಗ್ಗೆ ಕ್ರಮ ತಗೊಳ್ಳೋದು ಬಿಡೋದು ನಮಗೆ ಸಂಬಂಧ ಇಲ್ಲ. ನಮ್ಮ ಪಾರ್ಟಿ ನಾನು ಹೇಳಿದ್ದೀನಿ, ನಿಮ್ಮ ಈ ಗೊಂದಲದಲ್ಲಿ ನಿಮ್ಮ ಯಾರೂ ಕೇಳೋದು ಇಲ್ಲ. ನೀವು ಹೊರಗಡೆ ಕೂತ್ಕೋಬೇಕು, ನಾವು ಅಲ್ಲಿ ಕೇಳದೆ ಇರಲ್ಲ. ನಾವು ಒಳಗಡೆ ಹೋಗಿ ಬುದ್ಧಾಡೋಕ್ಕಾಗ ನಾವು ಬೇಡ ಅಂತ ಹೇಳಿದ್ದೀನಿ. ನಾಟ್ ನೆಸರಿ ಪರಿಸ್ಥಿತಿ. ಕಾನ್ಸ್ಟಿಟ್ಯೂಷನ್ ಯಾರೋ ಏನೋ ಮಾತಾಡಿದ್ರು ಅಂದರೆ ಇವ್ರು ರಕ್ಷಣೆ ಮಾಡೋರು, ಅವರು ನಾಶ ಮಾಡೋರು. ಈ ದೇಶದಲ್ಲಿ ಬಾಕಿ ಜನ ಎಲ್ಲ ಕೂತಿರ್ತಾರೆ. ಎಲ್ಲ ವ್ಯವಸ್ಥೆಗಳಿದೆ. ನನಗೆ ಯಾರೇನು ಮಾತಾಡಿದ್ರು ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಓನ್ಲಿ ಈ ಇಜಾದ್ ಇದೆಯಲ್ಲ, ನಾವು ಕೋರ್ಟ್ ಆರ್ಡ್ರಿಗೂ ಗೌರವ ಕೊಡೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಿ ಟಿ ವಿನಲ್ಲಿ ಅವ್ರ ರಿಯಾಕ್ಷನ್ ಕೊಡ್ತಾರೆ. ಹೆಣ್ಮಕ್ಳುಗಳು ಗಾಜಿಯಾಬಾದಲ್ಲಿ ನಿನ್ನೆ ಆಗಿದೆ, ಉತ್ತರ ಪ್ರದೇಶ. ಇದು ಸ್ಪ್ರೆಡ್ ಆಗಕ್ಕೆ ಶುರುವಾದರೆ ಇದರಿಂದ ತುಂಬ ಅನಾಹುತ ಆಗುತ್ತೆ. ಯಾಕೆಂದರೆ ಬಿ ಜೆ ಪಿಯವ್ರ ಮನಸ್ಸಲ್ಲಿ ಈ ಉದ್ರೇಕ ಕೊಡಿಸ್ತಕ್ಕಂಥದ್ರಲ್ಲಿ ಅವರು ಕಡಿಮೆ ಅಲ್ಲ. ನಾನು ಈದ್ಗಾ ಮೈದಾನದ ಹೇಳಿಲ್ವೆ, ಏನು ಹಿಂಸೆ